ಥ್ಯಾಂಕ್ ಯು ಗುರು, 1000 ಸಬ್ಸ್ಕ್ರೈಬರ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೊಂದು ಎಕ್ಸಾಂಪಲ್ ಅಷ್ಟೇ ಗುರು, ಯಾರು ಏನು ಬೇಕಾದ್ರೆ ಸಾಧಿಸ್ಬೋದು ಗುರು. ಕರೆಕ್ಟ್, ಬಿಕಾಸ್ ಅವ್ರುಗಳಿಂದನೇ ಇವೆಲ್ಲ ಪಾಸಿಬಲ್ಲು. ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಗುರು. ನನಗೂ ಇನ್ನೂ ತುಂಬ ಮೈಲ್ ಸ್ಟೋನ್ಸ್ ಇದೆ ಹೋಗೋದಕ್ಕೆ, ಇಲ್ಲೇ ಸ್ಟಾಪ್ ಆಗಿಬಿಡಲ್ಲ, ಸಿಕ್ಕಾಪಟ್ಟೆ ಮೈಲ್ ಸ್ಟೋನ್ಸ್ ಇದೆ ಹೋಗೋದಕ್ಕೆ. 100% ನಮಗೆ ಒಳ್ಳೇದು ಅನ್ನೋದು ಹಾಗೆ ಆಯ್ತದೆ, ಎಲ್ರಿಗೂ ಒಳ್ಳೆ ಕಾಲ ಅನ್ನೋದು ಬಂದೇ ಬರುತ್ತೆ. ಎಷ್ಟೋ ಜನ ಏನೇನೋ ಮಾಡ್ತಾರೆ, ನಾವು 1% ನಾನು ಮಾಡಿಲ್ಲ. ಈ 1000 ಸಬ್ಸ್ಕ್ರೈಬರ್ಸ್ ಅನ್ನೋದು 1% ಅಷ್ಟೇ ನನಗೆ. ಎಲ್ಲೂ ಹಾಯ್, ನಮಸ್ಕಾರ, ನಾನು ನಿಮ್ಮ ಆಶಿಕ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನಿಸುತ್ತೆ. ತುಂಬ ಥ್ಯಾಂಕ್ಸ್ ಗುರು, ಯಾಕಂದರೆ 1000 ಸಬ್ಸ್ಕ್ರೈಬರ್ಸ್ ಅಚೀವ್ ಮಾಡಿದ್ದೀನಿ. ಇಷ್ಟು ಶಾರ್ಟ್ ಟೈಮಲ್ಲಿ 1000 ಸಬ್ಸ್ಕ್ರೈಬರ್ಸ್ ಅಚೀವ್ ಮಾಡಿರೋದು ಸಿಕ್ಕಾಪಡೆ ಖುಷಿಯಾಗುತ್ತೆ. ಸೊ ನನಗೇನು ವರ್ಡ್ಸ್ ಇಲ್ಲ ಹೇಳೋದಕ್ಕೆ, ತುಂಬ ಥ್ಯಾಂಕ್ಸ್. ಸೊ ರೈಡಿಂಗ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ಅಂದರೆ, ಒಂದು ಶಾರ್ಟ್ ರೈಡ್ ಗುರು. ಸೊ ರೈಡು ಇದು ತುಂಬ ದಿನ ಆಯಿತು ರೈಡ್ ಮಾಡಿ ನಾನು. ಸೊ ಏನಕ್ಕೆ ರೈಡ್ ಮಾಡಬಾರ್ದು ಅಂದ್ಬಿಟ್ಟು ಹಿಂದೆ ನೋಡಿದ್ರು, ನನ್ನ ಹೆಲ್ಮೆಟು, ಮೋಟೋ ಬ್ಲಾಗಿಂಗ್ ಸೆಟಪ್ಪು, ಜಾಕೆಟು ಪ್ರತಿಯೊಂದು ಹಾಕ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇದೇ ಥರ ಸಪೋರ್ಟ್ ಕೊಡ್ತಾ ಇರಿ ಇವರು. ಸೊ ಬನ್ನಿ, ಮೋಟೋ ಬ್ಲಾಗಿಂಗಲ್ಲಿ ಸಿಗೋಣ. ಹಲೋ, ಹಾಯ್ ಗುರು, ಥ್ಯಾಂಕ್ ಯು ಗುರು, 1000 ಸಬ್ಸ್ಕ್ರೈಬರ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಇದು ನನ್ನ ಫೇವ್ರೆಟ್ ಸೆಟಪ್ ಗುರು, ಮೋಟೋ ವ್ಲಾಗಿಂಗು. ಇಷ್ಟು ಶಾರ್ಟ್ ಟೈಮಲ್ಲಿ ನನಗೆ 1000 ಸಬ್ಸ್ಕ್ರೈಬರ್ಸ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ಹೆಂಗೆ ಗುರು ಅಲ್ವಾ, ಎಲ್ಲ ನಿಮ್ಮಿಂದನೇ ಇವೆಲ್ಲ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಗುರು, ಬಿಕಾಸ್ ಅವ್ರುಗಳಿಂದನೇ ಇವೆಲ್ಲ ಪಾಸಿಬಲ್ಲು. 1000 ಸಬ್ಸ್ಕ್ರೈಬರ್ ಅಂದಿದ ತಕ್ಷಣ ನನಗೇನು ಬ್ಯಾಕ್ಗ್ರೌಂಡ್ ಇಲ್ದಿರೆ 1000 ಸಬ್ಸ್ಕ್ರೈಬರ್ ಅದು. ಹಾಂ, ತುಂಬ ಥ್ಯಾಂಕ್ ಯು, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ ನಾನು. ತುಂಬ ಧನ್ಯವಾದಗಳು, ಎಲ್ಲ ನಿಮ್ಮಿಂದನೇ ಸಾಧ್ಯ ಇದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು 2 ಇಯರ್ಸ್ ಹಿಂದೆಯಿಂದನೇ ಕನಸಿತ್ತು ಗುರು, 2 ಇಯರ್ಸ್ ಹಿಂದೆಯಿಂದನೇ ಕನಸಿತ್ತು ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು. ಬಟ್ ಅದು ನಾನು ರೀಸೆಂಟಾಗಿ ಅಂದರೆ ಈಗ ಹೋಯ್ತಲ್ಲ ಜಾನ್ವರಿ, ಸೊ ಅವಾಗಿಂದ ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಗೊತ್ತಾಗಿರುತ್ತೆ ನಿಮಗೆ, ನನ್ನ ಚಾನಲ್ ನೋಡಿದ್ರೆ ಫಸ್ಟ್ ವೀಡಿಯೋನೇ ಫ್ಲವರ್ ಶೋದು ಇತ್ತು, ರಿಪಬ್ಲಿಕ್ ಡೇದು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಇಲ್ಲಿಗೆ ತನಕ ಅಕ್ಟೋಬರಲ್ಲಿ ಆಲ್ಮೋಸ್ಟ್ ವಿತಿನ್ 10 ಮಂತ್ಸಲ್ಲಿ ನನಗೆ ಆಲ್ಮೋಸ್ಟ್ 1000 ಸಬ್ಸ್ಕ್ರೈಬರ್ಸ್ ಮಾಡಿಕೊಟ್ಟಿದ್ದೀರಾ, ಅವೆಲ್ಲ ನಿಮ್ಮಿಂದನೇ ಸಾಧ್ಯ. ನಿಮ್ಮ ಸಪೋರ್ಟ್ ಇಲ್ಲ ಅಂದಿದ್ದರೆ ಇಲ್ಲಿ ತನಕ ನಾನು ಬರೋಕ್ಕಾಯ್ತಾ ಇರಲಿಲ್ಲ. ಯಾಕಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೇಳಿದ್ರು, ಯಾಕೆ ಗುರು ಬೇಕು ನಿನಗೆ ಯೂಟ್ಯೂಬು. ಬಟ್ ಏನು ಮಾಡೋದು, ನೆಗೆಟಿವ್ ಕಮೆಂಟ್ಸ್ ಇರಲೇಬೇಕು. ಸೊ ಲೈಫಲ್ಲಿ ಬರೀ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ಕೊಂಡೇ ಬಂದಿರೋ ನಾನು. ಸೊ ನನ್ನ ಕೈಯಲ್ಲೇ ಅಚೀವ್ ಮಾಡೋಕ್ಕಾಯಿತು ಅಂತ ಅಂದರೆ, ಇದೊಂದು ಎಕ್ಸಾಂಪಲ್ ಅಷ್ಟೇ ಗುರು, ಯಾರು ಏನು ಬೇಕಾದ್ರೆ ಸಾಧಿಸ್ಬೋದು. ಕರೆಕ್ಟ್ ಅಲ್ವಾ? ಸೊ ಅದೇ ಥರ ನಾನು ಒಂದು ಎಕ್ಸಾಂಪಲ್ ಆಗಿದ್ದೀನಿ ಅಷ್ಟೇ. ಸೊ ನನಗೂ ಇನ್ನೂ ತುಂಬ ಮೈಲ್ ಸ್ಟೋನ್ಸ್ ಇದೆ ಹೋಗೋದಕ್ಕೆ, ಇಲ್ಲೇ ಸ್ಟಾಪ್ ಆಗಿಬಿಡಲ್ಲ, ಸಿಕ್ಕಾಪಟ್ಟೆ ಮೈಲ್ ಸ್ಟೋನ್ಸ್ ಇದೆ ಹೋಗೋದಕ್ಕೆ. ಸೊ ಅದಕ್ಕೆಲ್ಲ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಫಸ್ಟ್ ಆಫ್ ಆಲ್ ದೇವರಿಗೆ. ಬಿಕಾಸ್ ಯಾಕಂದ್ರೆ ಎಲ್ಲೋ ಇದ್ದವನ್ನ 1000 ಸಬ್ಸ್ಕ್ರೈಬರ್ಸ್ ತೊಗೊಂಬಂದು ಬಿಟ್ಟು ಇವೆಲ್ಲ ಸಾಧ್ಯ ಮಾಡಿರೋದು ದೇವರು. ನಮ್ಮಪ್ಪ ಇದ್ದೀರಿ, ನಮ್ಮಪ್ಪ ಖುಷಿಯಾಗಿರೋರು. ಸೊ ಎಷ್ಟೋ ಜನ ರಿಲೇಟಿವ್ಸ್ ಎಲ್ಲ ಹಂಗೆ ಬ್ಯಾಕ್ ಹೊಡೆದ್ರು, ಇವನ್ ಯಾಕೆ ಬೇಕು, ಇದು ಮಾಡೋ ಕೆಲಸ ಇಲ್ಲ ಅದು ಇದು ಅಂದ್ಬಿಟ್ಟು ಎಲ್ಲ ಬ್ಯಾಕ್ ಹೊಡೆದ್ರು. ಬಟ್ ಮುಂದೆ ನಿಂತ್ಕೊಂಡು ಮಾಡಿ ಇವತ್ತು ಅಚೀವ್ ಮಾಡಿದ್ದೀನಿ. ಅಂದರೆ ಇದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ 1000 ಸಬ್ಸ್ಕ್ರೈಬರ್ಸ್ ತುಂಬ ಜನಕ್ಕೆ ದೊಡ್ಡದಲ್ವೇ ಅಲ್ಲ, ಬಟ್ ನನ್ನಂಥ ಬ್ಯಾಕ್ಗ್ರೌಂಡಲ್ಲಿರೋನಿಗೆ 1000 ಸಬ್ಸ್ಕ್ರೈಬರ್ಸು ಒಂದು ಮೈಲ್ ಸ್ಟೋನು. ಎಲ್ಲ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಹಾರ್ಡ್ ವರ್ಕ್ ನೆವರ್ ಫೇಲ್ಸ್ ಗುರು, ಏನಂತೀರಾ ಅಲ್ವಾ? ಮೇ ಬಿ ಇವತ್ತು ನಮಗೆ ಏನೋ ರಿಸಲ್ಟ್ ಸಿಗದೇ ಇರ್ಬೋದು, ಬಟ್ ನಾಳೆಗೆ 100% ರಿಸಲ್ಟ್ ಸಿಕ್ಕೇ ಸಿಕ್ಕುತ್ತೆ. 10 ಮಂತ್ಸ್ ಹಿಂದೆ ಒಂದು ಸೀಡ್ ಹಾಕಿದೆ ಗುರು, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಜರ್ನಿ. ಸೊ ಇವತ್ತಿಗೆ ಆ ಸೀಡು ಪ್ಲ್ಯಾಂಟ್ ಆಗಿ ಕನ್ವರ್ಟ್ ಆಗಿದೆ, ಇನ್ನೂ ಮರ ಆಗಿ ಕನ್ವರ್ಟ್ ಆಗಬೇಕು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಏನೇ ಕೆಲಸ ಮಾಡಬೇಕು ಅಂತ ಅಂದರೂ ಅದ್ರ ಹಿಂದೆ ರಿಪೀಟೆಡಾಗಿ ನಾವು ಕೆಲಸ ಮಾಡ್ತಾ ಇರಬೇಕು, ರಿಸಲ್ಟಿಗೆ ಎಕ್ಸ್ಪೆಕ್ಟ್ ಮಾಡಲೇಬಾರ್ದು. ಕೆಲಸ ಮಾಡ್ತಾಯಿದ್ರೆ 100% ನಮಗೆ ಒಳ್ಳೇದು ಅನ್ನೋದು ಹಾಗೆ ಆಯ್ತದೆ, ಎಲ್ರಿಗೂ ಒಳ್ಳೆ ಕಾಲ ಅನ್ನೋದು ಬಂದೇ ಬರುತ್ತೆ. ಏನಂತೆ ಗುರು, ಕತ್ಲಾಗಿದ ಮೇಲೆ ಬೆಳಕು ಬಂದೇ ಬರುತ್ತೆ ಅಂತಾರಲ್ಲ, ಸೊ ಅದೇ ಥರ ಇದು. ದೇವರೇ ಒಳ್ಳೇದು ಮಾಡಪ್ಪ. ಆ್ಯಕ್ಚುಲಿ ನಾನು 2 ಇಯರ್ಸ್ ಹಿಂದ್ಗಡೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಯೂಟ್ಯೂಬ್ ಮಾಡೋಣ ಅದು ಇದು ಅಂತ ಮಾತಾಡಬೇಕಾದ್ರೆ ಏನೇನೋ ಪ್ಲ್ಯಾನ್ಸ್ ಇತ್ತು, ಓ ಈ ಥರ ಸೆಲೆಬ್ರೇಷನ್ ಮಾಡಬೇಕು, ಆ ಥರ ಸೆಲೆಬ್ರೇಷನ್ ಮಾಡಬೇಕು ಅಂದ್ಬಿಟ್ಟು. ಬಟ್ ಇವಾಗ ಇರೋ ಲೈಫ್ ಸ್ಟೈಲಲ್ಲಿ ಸೆಲೆಬ್ರೇಷನ್ಸ್ ಅನ್ನೋದು ಸ್ವಲ್ಪ ಕಷ್ಟ. ಬಿಕಾಸ್
ತುಂಬ ಮೈಲ್ಸ್ಟೋನ್ಸ್ ಇದೆ ಗುರು ಹೋಗೋಕ್ಕೆ. ಎಷ್ಟೋ ಜನ ಏನೇನೋ ಮಾಡ್ತಾರೆ, ನಾವು 1% ನಾನು ಮಾಡಿಲ್ಲ. ಈ 1000 ಸಬ್ಸ್ಕ್ರೈಬರ್ಸ್ ಅನ್ನೋದು 1% ಅಷ್ಟೇ ನನಗೆ. ಸೊ ಇದೇ ಥರ ಬೇಜಾನಿದೆ ಹೋಗೋದಕ್ಕೆ ಅಲ್ವಾ. ಆಲ್ರೆಡಿ 1000 ಸಿಕ್ಬಿಡ್ತು ಅಂದ್ಬಿಟ್ಟು ನಾವು ಇಲ್ಲೇ ಕೂತ್ಕೊಂಡ್ವಿ ಅಂದರೆ ನಮ್ಗಿನ ದಡ್ರು ಯಾರೂ ಇಲ್ಲ. ಹೋಗ್ತಾ ಇರಬೇಕು ಜೀವನದಲ್ಲಿ ಮುಂದಕ್ಕೆ. ಹೌದು, ಒಂದು ಮೈಲ್ ಸ್ಟೋನ್ ಅಚೀವ್ ಆಗಿದೆ. ಸೊ ಸೆಕೆಂಡ್ ಮೈಲ್ ಸ್ಟೋನ್ ಏನಿದೆಯೋ ಅದ್ರ ಕಡೆ ಟಾರ್ಗೆಟ್ ಹಾಕ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಏನಿದೆಯೋ ಅದ್ರ ಕಡೆ ಟಾರ್ಗೆಟ್. ಸೊ ಇದೇ ಥರ ನಮಗೆ ನಾವೇ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಏನಿದೆ ಅಂತ ಹೋಗ್ತಾ ಇದ್ರೆ ಒಳ್ಳೆ ಸ್ಟೆಪ್ಪಿಂಗ್ ಸ್ಟೋನ್ಸ್ ಸಿಗುತ್ತೆ. ಸೊ ನಾವು ಹಾಗೆ ಬೆಳಿಬೋದು. ಒಂದು ಇದು ನಂದು ಒಂದು ಚಿಕ್ಕ ಸ್ಟೆಪ್ಪಿಂಗ್ ಸ್ಟೋನ್ ಅಷ್ಟೇ ಇದ್ರು ಅಲ್ವಾ, ಅವೆಲ್ಲ ನಿಮ್ಮಿಂದನೇ ಸಾಧ್ಯ. ಸೊ ಹಿಂದೆ ನನಗೆ ಯಾರೂ ಸಪೋರ್ಟ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ ಅಂತೆಲ್ಲ ಯಾರೂ ಕೂತ್ಕೊಳ್ಳೋಕ್ಕೆ ಹೋಗ್ಬಿಡ್ರಿ ಇವರು. ನಿಮಗೂ ಚಾನಲ್ಗಳು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಇವತ್ತೇ ಸ್ಟಾರ್ಟ್ ಮಾಡಿ, ನಾಳೆ ನಾಡಿದ್ದು ಪೋಸ್ಟ್ ಮನೆ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತೇ ಸ್ಟಾರ್ಟ್ ಮಾಡಿ, ಇವತ್ತು ನಿಮಗೆ ರಿಸಲ್ಟ್ ಸಿಕ್ಕದೇ ಇರ್ಬೋದು, ಬಟ್ ನಾಳೆ ಅನ್ನೋದಕ್ಕೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ಟೈಮ್ ತೊಗೊಳೋದಷ್ಟೇ, ನೀವು ಕನ್ಸಿಸ್ಟೆಂಟಾಗಿ ಹಾರ್ಡ್ ವರ್ಕ್ ಆಗ್ತಾಯಿರಿ. ನೋಡಿ, ನನ್ನೇ ಎಕ್ಸಾಂಪಲ್ ತೊಗೊಳ್ಳಿ, ಏನೂ ಇಲ್ಲ ಬ್ಯಾಕ್ಗ್ರೌಂಡು ಹಿಂದ್ಗಡೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ತುಂಬ ಧನ್ಯವಾದಗಳು. ಇವೆಲ್ಲ ನಿಮ್ಮಿಂದನೇ ಪಾಸಿಬಲ್. ನಂದು ಅಷ್ಟೇ ಗುರು, ಸ್ಟಾರ್ಟಿಂಗ್ ವೀಡಿಯೋಸಲ್ಲೆಲ್ಲ ತುಂಬ ಫ್ಲಾಸ್ ಇದೆ. ಇಲ್ಲ ಅಂತಲೇ ಇಲ್ಲ, ಫ್ಲಾಸ್ ಇಲ್ದಿರೆ ಜೀವನಾನೇ ಇಲ್ಲ ಗುರು. ಫ್ಲಾಸ್ ಇದೆ ಅಂದ್ಬಿಟ್ಟು ನಾವು ಅಲ್ಲೇ ಕೂತ್ಕೊಂಬಿಟ್ರೆ ಏನೂ ವರ್ಕೌಟ್ ಆಗೋಲ್ಲ. ಇವ್ನು ಯಾರು ಗುರು ಲೆಫ್ಟಲ್ಲಿ ಓಟೆ ಕೊಡಿತವನು, ಎಲ್ಲ ರೈಡಿಂಗ್ ಜಾಕೆಟ್ ಹಾಕೊಂಬಿಟ್ರೆ ಹಿಂಗೇನಾ, ವಿತೌಟ್ ಹೆಲ್ಮೆಟ್ ಅವ್ನು ಬೇರೆ. ಅಪ್ಪ ಏನು ಹೇಳೋ, ಯಾರ ಬಗ್ಗೆ ಏನೋ ಏನೋ ಮಾತಾಡಕ್ಕೆ ನಮ್ಗೆ ಯಾರು. ಫಸ್ಟ್ ಆಫ್ ಆಲ್ ನಾವು ಯಾರು ಗುರು, ನಾವು ರೂಲ್ಸ್ ಫಾಲೋ ಮಾಡ್ಕೊಂಡು ನಾವು ಹೋಯ್ತಾ ಇದ್ದೀವ ಅಷ್ಟೇ ಮ್ಯಾಟ್ರು. ನಾವು ಇನ್ನೊಬ್ರಿಗೆ ಅವರು ಯಾರೋ ಟಾಂಟ್ ಮಾಡಿದ್ರು ಅಂದ್ಬಿಟ್ಟು ನಾನು ಟಾಂಟ್ ಆದರೆ ಅಂದರೆ ಏನೂ ಇಲ್ಲ. ಏನೋ ಒಂದು ಡ್ರೀಮ್ ಅಚೀವ್ ಮಾಡಲಿ ಗುರು. ನನ್ನ ಸಪೋರ್ಟ್ ಅಂತ 100% ಇದ್ದೇ ಇರುತ್ತೆ. ನಾನು ಹೋಗ್ತೀನಿ, ನನಗೆ ಯಾರೇ ಮೋಟೋ ವ್ಲಾಗರ್ಸ್ ಚಾನಲ್ ಇತ್ತು ಅಂದರೆ ಹೋಗ್ಬಿಟ್ಟು ಸುಮ್ಮನೆ ಸಬ್ಸ್ಕ್ರೈಬ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಗುರು. ಅವ್ರ ಕಂಟೆಂಟ್ಸ್ ಏನಾದ್ರು ಚೆನ್ನಾಗಿತ್ತಾ, ಹಿಂದೆ ಒಂದು ಏನೋ ವೀಡಿಯೋಗೆ ಒಂದು ಲೈಕು ಶೇರು ಎಲ್ಲ ಇರುತ್ತೆ. ಬಿಕಾಸ್ ಯಾಕಂದರೆ ನನ್ನ ಚಾನಲ್ಗೂ ಮಾಡ್ತಾರೆ ಗುರು. ನಾವು ಒಬ್ರಿಗೆ ಮಾಡಿದ್ರೇ ಅವರು ನಮಗೆ ಮಾಡೋದು, ಬಿಕಾಸ್ ನಾವು ಅವ್ರನ್ನ ಸಪೋರ್ಟ್ ಮಾಡಬೇಕು ಯಾರೇ ಆಗಿರಲಿ. ನಾವು ಒಂದೇ ಗುರು ಇವಾಗಲೂ ಕೇಳ್ಕೊಳ್ಳೋದು, ಬೈಕ್ ರೈಡಿಂಗ್ ಮಾಡ್ತೀರಾ, ಅಟ್ಲೀಸ್ಟ್ ಬೇಸಿಕ್ ಹೆಲ್ಮೆಟ್ ಹಾಕ್ಕೊಂಬಿಡ್ರಿ ಗುರು. ISI ಮಾರ್ಕ್ ಇರೋದು ಹೆಲ್ಮೆಟ್ ಹಾಕ್ಕೊಳ್ರಿ, ಚಿನ್ ಲಾಕ್ ಹಾಕ್ಕೊಳ್ರಿ. ಬಿಕಾಸ್ ಅದು ತಲೆ ಅನ್ನೋದು, ತಲೆ ಅನ್ನೋದು ಅಂತ ಅಲ್ಲ, ಬಾಡಿ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು. ರೈಡಿಂಗ್ ಜಾಕೆಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೆಲ್ಮೆಟ್ ಗುರು, ISI ಮಾರ್ಕ್ ಇರೋ ಹೆಲ್ಮೆಟು. ಬಿಕಾಸ್ ಇಂಡಿಯಾದ ಗೌರ್ಮೆಂಟ್ ಅಪ್ರೂವ್ ಮಾಡಿರೋದು ISI ಮಾರ್ಕ್ ಹೆಲ್ಮೆಟು. ಸೊ ಆ ಥರದ್ದು ಹೆಲ್ಮೆಟಾರು ಒಂದು ಹಾಕ್ಕೊಳ್ರಿ, ಸೊ ದಟ್ ನಿಮ್ಮ ಸೇಫ್ಟಿಯಲ್ಲಿ ನೀವು ಇರ್ತೀರ. ಡ್ರೈವ್ ಮಾಡಿ, ನಿಮ್ಮ ಲಿಮಿಟಲ್ಲಿ ಡ್ರೈವ್ ಮಾಡಿ. ಸೊ ಎದುರುಗಡೆ ಯಾರೋ ಬಂದ ಟಾಂಟ್ ಮಾಡಿ, ಆಗಲೇ ನನಗೂ ಒಬ್ಬ ಟಾಂಟ್ ಮಾಡ್ಬಿಟ್ಟು ಹೋದ ಲೆಫ್ಟ್ ಸೈಡಲ್ಲಿ, ಅಟ್ಲೀಸ್ಟ್ ಆರ ನೋಡೋದು ನಾನಾರು ಅಲರ್ಟ್ ಆಗ್ತಿದ್ದೆ. ಆರ ನೋಡಿದ್ಬಿಟ್ಟು ಓವರ್ಟೇಕ್ ಓವರ್ಟೇಕ್ ಕೊಡಿಲಿ ಗುರು, ಎಲ್ಲರಿಗೂ ರೈಟ್ಸ್ ಇದೆ. ಅದು ಲೆಫ್ಟ್ ಸೈಡಿಂದ ಓವರ್ಟೇಕ್ ಕೊಡಿಯೋದು ಯಾವಿದೆ ಹೇಳಿ. ನನಗೆ ಏನು ಬ್ಯಾಕ್ಗ್ರೌಂಡ್ ಇಲ್ದಿರೋನೇ ಇಲ್ಲಿ ತನಕ ಬಂದಿರಬೇಕಾದ್ರೆ ಯಾರು ಏನು ಬೇಕಾದ್ರೆ ಮಾಡ್ಬೋದು ಅನ್ನೋ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ನಿಮಗೂ ಮೋಟೋ ವ್ಲಾಗಿಂಗ್ ಮಾಡಬೇಕು, ಇಲ್ಲ ಏನಾದ್ರು ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ಅಂದರೆ ಫಸ್ಟು ಸ್ಟಾರ್ಟ್ ಮಾಡಿದ್ರು. ಅದರಿಂದ ರಿಸಲ್ಟ್ ಇವಾಗ ಸದ್ಯಕ್ಕೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ಟಾರ್ಟ್ ಮಾಡಿಬಿಡ್ರಿ, ಸ್ಟಾರ್ಟ್ ಮಾಡೋದು ಮಾಡಿರಿ ಗುರು. ದೇವ್ರು ಇದ್ದಾನೆ, 100% ರಿಸಲ್ಟ್ ಕೊಡ್ತಾನೆ ಗುರು ಅಲ್ವಾ. ದೇವ್ರು ಇರಬೇಕಾದ್ರೆ, ನಮ್ಮ ಟ್ಯಾಲೆಂಟ್ ಇರಬೇಕಾದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು, ಒಳ್ಳೇದಾಗೇ ಆಗುತ್ತೆ. 100% ರಿಸಲ್ಟ್ ಇದ್ದೇ ಇರುತ್ತೆ. ಅವ್ರು ಸಿಗ್ನಲ್ ಬಿಟ್ಟವ್ರೆ, ಓಕೆ ನಾವು ಲೆಫ್ಟ್ ಹಾಕೋಣ, ಹಸ್ರಲ್ಲಿ ಒಳಗಡೆ ಹೋಗ್ಬಿಟ್ಟು ಏರಿಯಾಗ ಹೋಗೋಣ. ಸೊ ನಿನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ, ಯಾಕಂದರೆ 1000 ಸಬ್ಸ್ಕ್ರೈಬರ್ ಆಯ್ತಲ್ಲ. ನಾನು ಈಗಲೂ ದೇವರು ಇದ್ದಾನೆ, ದೇವರು ಥ್ಯಾಂಕ್ ಯು ಒಳ್ಳೇದು ಮಾಡಿದ್ದಕ್ಕೆ. ಅದೇನೋ ಒಂಥರ ಖುಷಿ ಗುರು, 1000 ಸಬ್ಸ್ಕ್ರೈಬರ್ ಆಗಿದ್ಮೇಲೆ ಏನೋ ಒಂಥರ ಮೈಲ್ ಸ್ಟೋನ್ ಅಚೀವ್ ಮಾಡಿದ ಥರ ಅದು. ಯಾಕಂದರೆ ಡಬಲ್ ಡಿಜಿಟ್ ಟ್ರಿಪಲ್ ಡಿಜಿಟ್ ಇದ್ದಿದ್ದು, ಇವಾಗ 4 digits ಆಯಿತು ಸಬ್ಸ್ಕ್ರೈಬರ್ಸ್ ಲಿಸ್ಟು. ಸೊ ಇದೇ ಥರ ಇನ್ಕ್ರೀಸ್ ಆಗ್ತಾ ಇರಲಿ ಅಂದ್ಬಿಟ್ಟು ನನಗೂ ಒಂದು ಕುತೂಹಲ. ಸೊ ಅಷ್ಟೇ ಗುರು ಈ ವಿಡಿಯೋ. ತುಂಬ ಥ್ಯಾಂಕ್ಸ್ ಎಲ್ರಿಗೂ, ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದೀರೋ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ. ಸೊ ಮುಂದಿನ ವ್ಲಾಗ್ ತನಕ ಯಾವಾಗಲೂ ಹೇಳೋ ಥರ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.